ಸಮಸ್ತ ವೀಕ್ಷಕರಿಗೆ ದರ್ಶನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಜನರ ಹಾಟ್ ಫೇವರೇಟ್ ಡ್ರಿಂಕ್ಗಳಲ್ಲಿ ಕಾಫಿ ಮತ್ತು ಟೀ ಅಗ್ರಸ್ಥಾನವನ್ನು ಪಡೆದಿದೆ. ದಿನ ಆರಂಭವು ಇವುಗಳಿಂದಲೇ, ದಿನ ಮುಗಿಯೋದು ಇವುಗಳ ಸೇವನೆ ಮೂಲಕವೇ. ಖುಷಿಯಾಗಲಿ, ನೋವಿರಲಿ, ಸ್ಟ್ರೆಸ್ ಇರಲಿ, ಬಿಸಿ ಬಿಸಿ ಕಾಫಿ ಅಥವಾ ಟೀಯ ಒಂದು ಸಿಪ್ ಎಲ್ಲವನ್ನು ನಾರ್ಮಲ್ ಮಾಡಿಬಿಡುತ್ತೆ. ಅಷ್ಟು ಪವರ್ ಈ ಒಂದು ಪಾನೀಯಕ್ಕಿದೆ. ಆದರೆ ಈ ಬಿಸಿ ಬಿಸಿ ಕಾಫಿ ಅಥವಾ ಟೀ ಕುಡಿಯಲು ಬಳಸುವ ಪೇಪರ್ ಕಪ್ ಮೇಲೆ ನಡೆದ ಸಂಶೋಧನೆಯೊಂದು ಅಘಾತಕಾರಿ ವಿಚಾರವೊಂದನ್ನು ಹೊರಹಾಕಿದೆ. ಮನೆಯಲ್ಲಿದ್ದಾಗ ಸ್ಟೀಲ್ ಗ್ಲಾಸ್ ಅಥವಾ ಲೋಟವನ್ನು ಕಾಫಿ ಟೀ ಕುಡಿಯಲು ಬಳಸುವುದು ಸಾಮಾನ್ಯ. ಇದು ಆರೋಗ್ಯಕರ ಕೂಡ ಹೌದು. ಆದರೆ ಹೊರಗೆ ಕಾಫಿ ಕುಡಿಯಲು ಹೋದಾಗ ಸಿಗೋದು ಪೇಪರ್ ಕಪ್ಗಳು. ಹೋಟೆಲ್ ಇರಲಿ, ರಸ್ತೆ ಬದಿಯ ಅಂಗಡಿಗಳೇ ಇರಲಿ, ಎಲ್ಲ ಕಡೆಯಲ್ಲೂ ಪೇಪರ್ ಕಪ್ಗಳದ್ದೇ ದರ್ಬಾರು. ಆದರೆ ಹೊಸ ಸಂಶೋಧನೆಯ ಪ್ರಕಾರ ಯೂಸ್ ಆ್ಯಂಡ್ ಥ್ರೋ ಕಪ್ ಅಥವಾ ಪೇಪರ್ ಕಪ್ ಎಂದು ಕರೆಯಲ್ಪಡುವ ಪೇಪರ್ ಕಪ್ಗಳಲ್ಲಿ ಯಾವುದೇ ಬಿಸಿಯಾದ ದ್ರವ ಸೇವನೆ ಆರೋಗ್ಯಕ್ಕೆ ಬಹಳ ಅಪಾಯಕಾರಿ ಎಂಬುದನ್ನು ಕಂಡುಹಿಡಿದಿದೆ. ಹಾಗಾದರೆ ಏನಿದು ಸಂಶೋಧನೆ, ಈ ಸಂಶೋಧನೆ ಏನು ಹೇಳುತ್ತೆ ಎಂಬುದರ ಸಂಪೂರ್ಣ ಮಾಹಿತಿ ಮುಂದೆ ಕೊಡ್ತಾ ಹೋಗ್ತೀನಿ, ಬನ್ನಿ. ಪ್ಲಾಸ್ಟಿಕ್ ಆರೋಗ್ಯಕ್ಕೆ ಎಷ್ಟು ಹಾನಿಕಾರಕ ಎಂಬುದು ಎಲ್ಲರಿಗೂ ಗೊತ್ತೇ ಇದೆ. ಇದರಲ್ಲಿರುವ ಮೈಕ್ರೋಪ್ಲಾಸ್ಟಿಕ್ಗಳು ನಮ್ಮ ದೇಹವನ್ನು ಹೇಗೆ ಪ್ರವೇಶಿಸಬಹುದು ಎಂಬ ಬಗ್ಗೆ ನಿರಂತರವಾಗಿ ಎಚ್ಚರಿಕೆ ನೀಡುತ್ತಲೇ ಇರುತ್ತಾರೆ ತಜ್ಞರು. ಇದೇ ಕಾರಣಕ್ಕೆ ಹಲವಾರು ದೇಶಗಳು ಪ್ಲಾಸ್ಟಿಕ್ ಅನ್ನು ಬ್ಯಾನ್ ಮಾಡಿವೆ. ಇದರ ಪರ್ಯಾಯವಾಗಿ ಹುಟ್ಟಿಕೊಂಡಿದೆ ಪೇಪರ್ ಕಪ್ಗಳು. ಪ್ಲಾಸ್ಟಿಕ್ ಕಪ್ಗಳಿಗೆ ಹೋಲಿಸಿದರೆ ಪೇಪರ್ ಕಪ್ ಪರಿಸರಕ್ಕೆ ಉತ್ತಮ. ಆದರೆ ಈ ಪೇಪರ್ ಕಪ್ನಲ್ಲಿ ಬಿಸಿ ಕಾಫಿ ಅಥವಾ ಟೀ ಕುಡಿಯೋದು ಅಪಾಯಕಾರಿ ಎಂಬ ಅಂಶ ಕೂಡ ಸಾಬೀತಾಗಿದೆ. ಹೌದು, ಪೇಪರ್ ಕಪ್ಗಳು ಪ್ಲಾಸ್ಟಿಕ್ ಕಪ್ಗಳಿಗಿಂತ ಆರೋಗ್ಯಕರ ಎಂಬುದು ನಿಜ. ಆದರೆ ಇದು ಎಷ್ಟರ ಮಟ್ಟಿಗೆ ನಿಜ ಎಂಬುದು ಮಾತ್ರ ಯಾರಿಗೂ ತಿಳಿದಿಲ್ಲ. ಈ ಬಗ್ಗೆ ಅಧ್ಯಯನ ನಡೆಸಿದ ತಂಡವೊಂದು ಈ ಪೇಪರ್ ಕಪ್ಗಳು ಎಷ್ಟರ ಮಟ್ಟಿಗೆ ಹಾನಿಕಾರಕ ಎಂಬುದನ್ನು ಬಯಲು ಮಾಡಿದೆ. ಹೌದು, ಖರಗ್ಪುರದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸಂಶೋಧಕರು ಈ ಕುರಿತು ಅಧ್ಯಯನವನ್ನು ಕೈಗೊಂಡಿದ್ದು, ಪೇಪರ್ ಕಪ್ನಲ್ಲಿ ಬಿಸಿ ಕಾಫಿ ಅಥವಾ ಟೀ ಕುಡಿಯುವುದರಿಂದ ಸಂತಾನೋತ್ಪತ್ತಿ ಸಮಸ್ಯೆಯಂತಹ ಅನೇಕ ಅಪಾಯಕಾರಿ ಸಮಸ್ಯೆಗಳು ಉಂಟಾಗಬಹುದು ಎಂದಿದ್ದಾರೆ. ಏಕೆಂದರೆ ಪೇಪರ್ ಕಪ್ನ ಒಳಭಾಗವು ಪ್ಲಾಸ್ಟಿಕ್ನಿಂದ ಲೇಪಿತವಾಗಿದ್ದು ಈ ಮೂಲಕ ವಿಷಕಾರಿ ರಾಸಾಯನಿಕಗಳು ಬಿಸಿ ಪಾನೀಯದೊಂದಿಗೆ ಸೇರಿಕೊಳ್ಳುತ್ತವೆ ಎನ್ನುತ್ತಾರೆ ತಜ್ಞರು. ಈ ಅಧ್ಯಯನದ ಪ್ರಕಾರ 15 ನಿಮಿಷಗಳ ಕಾಲ ಪ್ಲಾಸ್ಟಿಕ್ ಕಪ್ನಲ್ಲಿ ಬಿಸಿ ಪದಾರ್ಥವಿದ್ದರೆ ಆ ಕಪ್ಗಳು 25,000 ಮೈಕ್ರೋಪ್ಲಾಸ್ಟಿಕ್ ಕಣಗಳು, ಹಾನಿಕಾರಕ ಅಯಾನುಗಳು ಹಾಗೂ ಭಾರೀ ಲೋಹವನ್ನು ಬಿಡುಗಡೆ ಮಾಡುತ್ತವಂತೆ. ಒಬ್ಬ ವ್ಯಕ್ತಿ ಪೇಪರ್ ಕಪ್ನಲ್ಲಿ 3 ಕಪ್ ಕಾಫಿ ಕುಡಿದರೆ 75,000 ಮೈಕ್ರೋಪ್ಲಾಸ್ಟಿಕ್ ಕಣಗಳು ಸೇವಿಸುವುದಕ್ಕೆ ಸಮ. ಅದೇ ರೀತಿ ಬಿಸಿ ಕಾಫಿ ಇರುವ ಪೇಪರ್ ಕಪ್ನಲ್ಲಿ ಫ್ಲೋರೈಡ್, ಕ್ಲೋರೈಡ್, ನೈಟ್ರೇಟ್ ಹಾಗೂ ಸಲ್ಫೇಟ್ನಂತಹ ವಿಷಕಾರಿ ಲೋಹದಂತಹ ಅಯಾನುಗಳಿರುವುದನ್ನು ಕೂಡ ಸಂಶೋಧಕರು ಕಂಡುಹಿಡಿದಿದ್ದಾರೆ. ಈ ರೀತಿ ಮೈಕ್ರೋಪ್ಲಾಸ್ಟಿಕ್ ಅಂಶ ಇರುವ ಪೇಪರ್ ಕಪ್ನಲ್ಲಿ ಬಿಸಿ ಕಾಫಿ ಅಥವಾ ಟೀ ಕುಡಿಯುವುದರಿಂದ ಹಾರ್ಮೋನುಗಳ ಅಸಮತೋಲನ, ಸಂತಾನೋತ್ಪತ್ತಿಯ ಸಮಸ್ಯೆ, ಕರುಳಿನ ಸಮಸ್ಯೆ, ಕ್ಯಾನ್ಸರ್ ಹಾಗೂ ನರದ ಸಮಸ್ಯೆಗಳು ಉಂಟಾಗಬಹುದು. ಆದ್ದರಿಂದ ಆದಷ್ಟು ಬಿಸಿ ಕಾಫಿಯನ್ನು ಗಾಜಿನ ಕಪ್ ಅಥವಾ ಸ್ಟೀಲ್ ಲೋಹದಲ್ಲಿ ಹಾಕಿಕೊಂಡು ಕುಡಿಯುವ ಅಭ್ಯಾಸ ರೂಢಿಸಿಕೊಳ್ಳಿ. ಹೊರಗೆ ಕಾಫಿ ಅಥವಾ ಟೀ ಕುಡಿಯುವಾಗ ಪೇಪರ್ ಕಪ್ಪನ್ನು ಆದಷ್ಟು ಅವಾಯ್ಡ್ ಮಾಡಿ. ಇದು ನಿಮ್ಮ ಆರೋಗ್ಯ ಹಾಗೂ ಪರಿಸರ ಎರಡಕ್ಕೂ ಉತ್ತಮ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಂತಹ ಮತ್ತಷ್ಟು ಮಾಹಿತಿಗಾಗಿ ಕೂಡಲೇ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮಸ್ಕಾರ.